message. Hi friends, welcome back to my channel. Hi friends, ನಾವಿವತ್ತು ಕಬ್ಬಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರೀಸನ್ ಏನಂದರೆ ನಮ್ಮ ಅಕ್ಕ ಮಾವ ಕಬ್ಬಳಮ್ಮ ತಾಯಿಗೆ ಹರಕೆನ ಮಾಡ್ಕೊಂಡಿದ್ರು. ಅದು ಏನು ಹರಕೆ ಜೊತೆಗೆ ಯಾವ ರೀತಿ ಹರಕೆನ ನಾವು ತೀರಿಸ್ತಾ ಇದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲ್ಲಿಗೆ ಹೋಗಬೇಕಾದ್ರೆ ಅಂದರೆ ಎಕ್ಸ್ಪೆಷಲಿ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾವು ಯಾವ ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತೀವೋ ಆ ವೆಹಿಕಲ್ಗೆ ಪೂಜೆ ಮಾಡೋದು ನಮ್ಮ ಪದ್ಧತಿ ಅಥವಾ ಸಂಪ್ರದಾಯ ಅಂತಲೇ ಹೇಳ್ಬೋದು. ಈಗ ನಮ್ಮ ಅಕ್ಕ ಮತ್ತು ಮಾವ ಇಬ್ಬರೂ ವೆಹಿಕಲ್ಸ್ಗೆ ಪೂಜೆನ ಮಾಡ್ತಾ ಇದ್ದಾರೆ. ಈಗ ಪೂಜೆ ಮಾಡಿದ್ದಾಗಿದೆ, ನಾವೀಗ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ಮನೆ ಬಿಟ್ಟು ಆಲ್ರೆಡಿ ಅರ್ಧ ದಾರಿಗೆ ರೀಚ್ ಆಗಿದ್ದೀವಿ. ನಾವೀಗ ಸಾತ್ನೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋದರೆ ಕಬ್ಬಾಳಮ್ಮ ಟೆಂಪಲ್ಗೆ ಹತ್ತಿರ ಆಗುತ್ತೆ, ಜೊತೆಗೆ ರೋಡು ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರೋದು. ನಾವೀಗ ಕಬ್ಬಾಳಮ್ಮ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಇಷ್ಟು ಕ್ರೌಡ್ ಇದೆ. ಜೊತೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದರೆ ಇದೇ ರೀತಿ ರಶ್ ಇರುತ್ತೆ. ನಾವು ಅದಕ್ಕೋಸ್ಕರ ಟೆಂಪಲ್ ಒಳಗಡೆ ಹೋಗಿಲ್ಲ. ಟೆಂಪಲ್ ಮುಂದೆಗಡೆ ಇರೋಂಥ ಕೊಂಡದ ಹತ್ರ ಕೈ ಮುಕ್ಕೊಂಡು, ಜೊತೆಗೆ ನಮಗೆ ಅಲ್ಲೇ ತೀರ್ಥ ಸಿಗುತ್ತೆ, ಹೊರಗಡೆ ತೀರ್ಥ ತಗೊಂಡು ಬಂದ್ವಿ. ಯಾಕಂದರೆ ನಾವು ಹರಕೆ ತೀರಿಸ್ಬೇಕಲ್ವಾ, ಆಗ ನಮಗೆ ತೀರ್ಥದ ಅವಶ್ಯಕತೆ ಇರುತ್ತೆ. ಈಗ ನಾವು ತೀರ್ಥನೂ ಕೂಡ ತಗೊಂಡು ಅಲ್ಲಿಂದ ಒಂದು 10 ನಿಮಿಷ ಆಗುತ್ತೆ ಕಬ್ಬಾಳಮ್ಮ ದೇವಸ್ಥಾನದ ಕಲ್ಯಾಣಿಗೆ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವೀಗ ನಾವು ಕಲ್ಯಾಣಿನ ರೀಚ್ ಆಗಿದ್ದೀವಿ. ಇದು ತುಂಬ ಸ್ವಚ್ಛವಾಗಿದೆ ಕಲ್ಯಾಣಿ. ನಾನು ಇದುವರೆಗೂ ಎಷ್ಟೋ ಸಾರಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ಕಲ್ಯಾಣಿ ನೋಡಿರಲಿಲ್ಲ. ಇದೇ ಮೊದಲನೇ ಸಲ ನಾನು ಕಲ್ಯಾಣಿನ ನೋಡ್ತಾ ಇರೋದು. ನಾವೀಗ ಹರಕೆ ತೀರಿಸ್ಕೊಳ್ಳೋ ಅಂಥ ಸ್ಥಳಕ್ಕೆ ಬಂದಿದ್ದೀವಿ. ಅಂದರೆ ಹರಕೆ ತೀರಿಸೋದಕ್ಕೆ ಇಂಥದ್ದೇ ನಿಗದಿತ ಸ್ಥಳ ಅಂತ ಇಲ್ಲ, ನಮಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ರೆಂಟನ್ನ ಪೇ ಮಾಡಿ ಹರಕೆಗಳನ್ನ ತೀರಿಸ್ಕೊಳ್ಬಹುದು. ಅಂದರೆ ಚೌಟ್ರಿಸು ಜೊತೆಗೆ ರೂಮ್ಸ್ಗಳು ಸಿಗುತ್ತೆ, ಆದರೆ ಅದಕ್ಕೆ ಹೆಚ್ಚು ರೆಂಟನ್ನು ಪೇ ಮಾಡಬೇಕಾಗುತ್ತೆ. ತುಂಬ ಜನಗಳಿದ್ರೆ ನಾವು ಚೌಟ್ರಿ ಅಥವಾ ರೂಮ್ನ ಮಾಡ್ಬೋದು, ಆದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದಿದ್ದರಿಂದ 300 ರೂಪೀಸ್ ರೆಂಟನ್ನು ಪೇ ಮಾಡಿ ಈ ತೋಟದಲ್ಲೇನೆ ಹರಕೆ ತೀರಿಸ್ಕೊಳ್ಳೋ ಕಾರ್ಯಕ್ರಮನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಬಾಳೆಕಾಯಿಗೆ ಅರ್ಶಿನ ಹಾಕಿ ತೊಳಿತಾ ಇದ್ದಾರೆ. ಅರ್ಶಿನ ಹಾಕೋದ್ರಿಂದ ಬಾಳೆಕಾಯಿ ಕಪ್ಪುಗಾಗೋದಿಲ್ಲ, ಅದಕ್ಕೋಸ್ಕರ ಅರ್ಶಿನ ಹಾಕಿ ನೀರಲ್ಲಿ ನೆನೆಸಿಡ್ತಾ ಇದ್ದಾರೆ. ಇಲ್ಲಿ ಕೆಲವು ಜನ ಹರಕೆಗಳನ್ನ ತೀರಿಸೋದಿಕ್ಕೆ ಅಂತ ಬಂದರೆ, ಇನ್ನೂ ಕೆಲವು ಜನ ಅಂದರೆ ಟೂರಿಸ್ಟ್ ಏನಿರ್ತಾರೋ ಅವರು ಪಾರ್ಟಿನ ಮಾಡಿ ಎಂಜಾಯ್ ಮಾಡೋದಕ್ಕೆ ಅಂತಲೇ ಬರ್ತಾರೆ. ಇಲ್ಲಿ ನಾವು ಏನು ಹರಕೆ ತೀರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಈ ಪ್ಲೇಸ್ನ ಸುತ್ತಮುತ್ತ ತುಂಬ ಜನ ಆ ರೀತಿ ಪಾರ್ಟಿನ ಮಾಡ್ತಾ ಇದ್ರು. ಇವತ್ತು ನಾವಿಲ್ಲಿ ಹರಕೆ ತೀರಿಸೋದಕ್ಕೆ ರೀಸನ್ ಏನಂದರೆ, ನಮ್ಮ ಅಕ್ಕ ಮತ್ತು ಮಾವನ ಮನೆಯಲ್ಲಿ ಹಸುಗಳಿಗೆ ಹುಷಾರಿರಲಿಲ್ಲ. ಅಂದರೆ ಒಂದು ಹಸುಗಲ್ಲ, ನಮ್ಮ ಅಕ್ಕ ಮತ್ತು ಮಾವನ ಮನೆಯಲ್ಲಿ ಇರುವಂಥ ಎಲ್ಲ ಹಸುಗಳಿಗೂ ಹುಷಾರಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಮತ್ತು ಮಾವ ಡಾಕ್ಟ್ರು ಕೂಡ ತೋರಿಸಿದ್ರು, ಮೆಡಿಸಿನ್ಸ್ ಕೂಡ ಕೊಡಿಸಿದ್ರು. 15 ದಿವಸ ಆದರೂ ಹಸುಗಳು ಹುಷಾರಾಗಿರಲಿಲ್ಲ. ಆಗ ನಮ್ಮ ಅಕ್ಕ ಮತ್ತು ಮಾವ ಕಬ್ಬಾಳಮ್ಮ ದೇವಿಗೆ ಹರಕೆನ ಮಾಡ್ಕೊಂಡಿದ್ರು, ಹಸುಗಳು ಹುಷಾರಾದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಕೋಳಿನ ಬಲಿ ಕೊಟ್ಟು ಸಾವೇನ ಮಾಡ್ಕೊಂಡು ಬರ್ತೀವಿ, ಒಂದು 4 ಜನಕ್ಕೆ ಅನ್ನ ಹಾಕ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ರು. ಆ ಹರಕೆನ ನಾವು ಈ ರೀತಿ ತೀರ್ಸೋದಕ್ಕೆ ಅಂತ ಬಂದಿದ್ದೀವಿ. ಈ ಹರಕೆನ ನಮ್ಮ ಕಡೆ ಸಾವೆ ಅಂತ ಕೂಡ ಕರೀತಾರೆ. ನಾನಿದನ್ನ ನಮ್ಮ ಅಕ್ಕ ಮತ್ತು ಮಾವನ್ನೇ ಶೇರ್ ಮಾಡಿ ಅಂತ ಹೇಳಿದೆ, ಬಟ್ ಅವರು ಸಂಕೋಚ ಪಟ್ಕೊಂಡ್ರು. ಹಾಗಾಗಿ ಈ ವಿಷಯನ ನಾನೇ ಶೇರ್ ಮಾಡಿದೆ. ದೇವಸ್ಥಾನದ ಹತ್ರ ಎತ್ಕೊಂಡು ಬಂದಿದ್ದಂಥ ತೀರ್ಥನ ಹಾಕಿ ಕೋಳಿ ಕೂಡ ಬಲಿ ಕೊಟ್ಟಾಗಿದೆ. ಈ ಕೋಳಿ ಜೊತೆಗೆ ನಾವು ಮಟನ್ ಮತ್ತು ಚಿಕನ್ ಗೊಜ್ಜು ಮಾಡೋದಕ್ಕೆ ಬೋಟಿನೂ ಕೂಡ ಎಕ್ಸ್ಟ್ರಾ ತಗೊಂಡು ಬಂದಿದ್ದೀವಿ. ನಂತರ ನಾವಿಲ್ಲಿ ಮಟನ್ ಸಾಂಬಾರ್, ಬೋಟಿ ಗೊಜ್ಜು, ಚಿಕನ್ ಗ್ರೇವಿಗೋಸ್ಕರ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮಸಾಲೆಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಜೊತೆಗೆ ಉರಿಗಡಲೆ, ಲಾಸ್ಟ್ನಲ್ಲಿ ನಾವು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಮಸಾಲೆನ ಫ್ರೈ ಮಾಡ್ಕೊಂಡಾಗಿದೆ, ಇದನ್ನ ಒಂದು ಬಾಕ್ಸ್ಗೆ ಹಾಕಿ ರುಬ್ಬೋದಿಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀವಿ. ಈಗ ಬಿಸಿ ನೀರಲ್ಲಿ ಬೋಟಿನ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಬೋಟಿನ 2 ರಿಂದ 3 ಸಾರಿ ಬಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಂತರ ನಮ್ಮ ಅಕ್ಕ ಮತ್ತು ಅಣ್ಣ ಇಬ್ಬರೂ ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಮಟನ್ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈಗ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ತೊಳೆದು ಇಟ್ಕೊಂಡಿರೋಂಥ ಮಟನ್ನ ಸೇರಿಸ್ಕೊಂಡು ಮಟನ್ ಬೇಯೋದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ನಂತರ ಇದಕ್ಕೆ ಅರಿಶಿನದ ಪುಡಿ ಜೊತೆಗೆ ಪೆಪ್ಪರ್ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಂಡು ಮಟನನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನೂ ಸಹ ಸೇರಿಸ್ಕೊಂಡು ಮಟನನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಈಗ ಮಟನ್ ಬೆಂದಿದೆ. ಈಗ ಇದಕ್ಕೆ ಮನೇಲೆ ಮಾಡಿರೋಂಥ ಸಾಂಬಾರು ಪುಡಿ, ಧನ್ಯ ಪುಡಿ ಜೊತೆಗೆ ಗರಂ ಮಸಾಲ, ಮಟನ್ ಮಸಾಲಾನ ಸೇರಿಸ್ಕೊಂಡು ರುಬ್ಕೊಂಡು ಬಂದಿರೋ ಅಂಥ ಮಸಾಲೆನೂ ಸಹ ಸೇರಿಸ್ಕೊಂಡು ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದಾರೆ. ಈಗ ಮಟನ್ ಸಾಂಬಾರು ರೆಡಿಯಾಗಿದೆ. ನಂತರ ಬೋಟಿ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದಾರೆ. ಬೋಟಿ ಗೊಜ್ಜಿಗೆ ಆಲ್ರೆಡಿ ಒಗ್ಗರಣೆ ಹಾಕಿ ಬೋಟಿನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಗೊಜ್ಜಿಗೆ ಸುವರ್ಣಗೆಡ್ಡೆ, ಬಾಳೆಕಾಯಿ, ಹೂಕೋಸು, ಆಲೂಗೆಡ್ಡೆ ಇದಿಷ್ಟು ತರಕಾರಿಗಳನ್ನ ಹಾಕೊಳ್ತಾ ಇದ್ದಾರೆ. ಈಗ ತರಕಾರಿ ಕೂಡ ಬೆಂದಿದೆ. ಈಗ ಇದಕ್ಕೆ ಮನೇಲೆ ಮಾಡಿರೋಂಥ ಸಾಂಬಾರು ಪುಡಿ, ಧನ್ಯ ಪುಡಿ, ಗರಂ ಮಸಾಲ, ಮಟನ್ ಮಸಾಲ ಜೊತೆಗೆ ರುಬ್ಬಿ ತಗೊಂಡು ಬಂದಿರೋಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದಾರೆ. ಈಗ ಬೋಟಿ ಗೊಜ್ಜು ಕೂಡ ರೆಡಿಯಾಗಿದೆ. ನಂತರ ರೈಸ್ನ ಮಾಡ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಚಿಕನ್ ಗ್ರೇವಿ ಮಾಡೋದನ್ನು ವಿಡಿಯೋ ಮಾಡಿಲ್ಲ. ನಂತರ ಇಲ್ಲಿ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈಗ ಮಟನ್ ಸಾಂಬಾರ್, ಬೋಟಿ ಗೊಜ್ಜು, ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದ್ರ ಜೊತೆಗೆ ಅನ್ನ ಮತ್ತು ಮುದ್ದೆನೂ ಸಹ ರೆಡಿಯಾಗಿದೆ. ಈಗ ಅದೇ ಸ್ಥಳದಲ್ಲಿ ಒಂದು ಕಡೆ 3 ಕಲ್ಲನ್ನು ಇಟ್ಟು ಮಾಡಿರೋಂಥ ಅಡುಗೆಗಳನ್ನ ಬಡಿಸಿ ಪೂಜೆನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ರೀತಿಯ ಪೂಜಾ ಪದ್ಧತಿ ಬಹಳ ಹಿಂದಿನ ಕಾಲದಿಂದ ಬಂದಿರೋ ಅಂಥದ್ದು ಅಂತಾನೆ ಹೇಳ್ಬಹುದು. ನಾನು ಆಗ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇ ಹೇಳಿದ್ದೆ, ಇಲ್ಲಿ ತುಂಬಾ ಚೌಟ್ರಿಗಳು ಜೊತೆಗೆ ಲಕ್ಸುರಿ ಪಾರ್ಟಿ ಹಾಲ್ಗಳು ಕೂಡ ಇದಾವೆ. ಅವುಗಳಲ್ಲಿ ಸಾಮಾನ್ಯವಾಗಿ ಬೀಗ್ರೂಟ, ಮಕ್ಕಳ ನಾಮಕರಣ, ಬರ್ತ್ಡೇ ಪಾರ್ಟೀಸ್ನ ಆರ್ಗನೈಸ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ಕಬ್ಬಾಳಮ್ಮ ತಾಯಿಯ ಹರಕೆ ತೀರಿಸುವಂಥ ಕಾರ್ಯಕ್ರಮದ ವಿಡಿಯೋ ಆಗಿತ್ತು. ಇವತ್ತು ನಾನು ಶೇರ್ ಮಾಡಿರೋಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶ್ರುತಿ ಶ್ರೀನಿವಾಸ್ ಜೀವಧಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನಲ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.